ಇನ್ನು ಸರ್ಕಾರಿ ಶಾಲಾ ಕಾಲೇಜು ಕಟ್ಟಡಗಳಿಗೆ ಬಣ್ಣ ಬಳಿಯೋ ವಿವೇಕ ಯೋಜನೆ ಕುರಿತು ಕಾಂಗ್ರೆಸ್ ರಾಜ್ಯ ಸರ್ಕಾರವನ್ನು ಮತ್ತೆ ತರಾಟೆಗೆ ತೆಗೆದುಕೊಂಡಿದೆ ಸಿ ಎಂ ಅಂಕಲ್ ಶಾಲೆಗಳಿಗೆ ಕೇಸರಿ ಬಣ್ಣ ಬಳಿಯುವುದರಿಂದ ಮೊದಲು ಶೌಚಾಲಯವನ್ನು ಕಟ್ಟಿಸಿ ಆಮೇಲೆ ನೀವು ಬಳಿರಿ ಒಳ್ಳೆ ನೀರು ಕೊಡಿ ಅಂತ ಹೇಳಿ ಕಿಚಾಯಿಸಿದೆ ಇನ್ನು ಯಾವುದೇ ಸುತ್ತೋಲೆಯಲ್ಲಿ ಇದೇ ಬಣ್ಣವನ್ನು ಬಳಿಬೇಕು ಅಂಥೇಳಿ ಯಾರೂ ಹೇಳಿಲ್ಲ ಅಲ್ಲಿಯ ವಾತಾವರಣಕ್ಕೆ ತಕ್ಕಂತೆ ಕೊಠಡಿ ನಿರ್ಮಿಸಿ ವಿವೇಕ ಹೆಸರಿಡಿ ಅಂತ ಹೇಳಿದ್ದೇವೆ ಅಂತ ಸರ್ಕಾರದ ಕಾಲೆಳೆದಿದ್ದಾರೆ ಇನ್ನು ಕೇಸರಿ ಬಣ್ಣ ಬಳಿಯೋದ್ರಿಂದಾಗಿ ಮಕ್ಕಳ ಮಾನಸಿಕ ವಿಕಸನ ಆಗತ್ತೆ ಅಂತ ತಜ್ಞರು ವರದಿ ಕೊಟ್ಟರೆ ಅದರ ಜಾರಿಗೆ ಸರ್ಕಾರ ಸಿದ್ಧ ಶಿಕ್ಷಣ ಸಚಿವ ನಾಗೇಶ್ ಅವರು ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಶಾಲಾ ಕೊಠಡಿಗಳ ಗೋಡೆಗಳಿಗೆ ಕೇಸರಿ ಬಣ್ಣ ಬಳಿಯೋ ಸುಳಿವನ್ನು ಸಚಿವರು ಹೊರಹಾಕಿದ್ದಾರೆ ಯಾವುದೋ ಒಂದು ಧರ್ಮದ ಓಟುಗಳನ್ನ ಇಂಟ್ಯಾಕ್ಟ್ ಆಗಿ ಇಟ್ಕೊಳ್ಳೋದಕ್ಕೋಸ್ಕರ ಯಾವುದು ಪವಿತ್ರವಾದಂಥ ಕ್ಷೇತ್ರ ಇತ್ತು ಶಿಕ್ಷಣ ಅಲ್ಲೂ ಸಹಿತ ಪಾಲಿಟಿಕ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ ಅವ್ರನ್ನ ಕನ್ಸಲ್ಟೇಷನ್ ಪ್ರೊಸೆಸ್ಸಲ್ಲಿ ಇದ್ದೀವಿ ನಾವು ಅಂಥ ಟೈಮಲ್ಲಿ ಅದನ್ನು ಟ್ವೀಟ್ ಮಾಡುವ ಮೂಲಕ ಅದಕ್ಕೆ ರಾಜಕೀಯ ಬಣ್ಣ ಗಳಿಸುವಂಥ ಪ್ರಯತ್ನ ಮಾಡೋದು ಅದರಲ್ಲೂ ಮುಸಲ್ಮಾನರು ಧ್ಯಾನ ಮಾಡೋದಾದ್ರೆ ಹೇಗೆ ಮಾಡ್ತಾರೆ ಧನದ ರೀತಿ ನೀತಿಗಳಲ್ಲಿ ಯಾರಿಗಾರೋ ತೊಂದರೆ ಇದ್ದಿದ್ರೆ ಅವ್ರು ಹೇಳಿದರೆ ಅದನ್ನು ಸರಿ ಮಾಡಿಸೋವಂಥದ್ದು ಧ್ಯಾನ ಅವಶ್ಯಕತೆ ಇದೆ ಅಂತ ಪ್ರಪಂಚವೆಲ್ಲ ಒಪ್ಕೊಂಡು ಅನೇಕ ದೇಶಗಳಲ್ಲಿ ಧ್ಯಾನವನ್ನು ಮೆಡಿಟೇಷನ್ ಅನ್ನುವಂಥದ್ದು ಕ್ಲಾಸ್ ರೂಮಲ್ಲಿ ಅವರ ಸಿಲೆಬಸ್ಗಳಲ್ಲೇ ಇಂಟ್ರೊಡ್ಯೂಸ್ ಮಾಡಿದಾಗ ಇಲ್ಲಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡಿದಾಗ ಮತ್ತೆ ಕಾರಣ ಏನು ಧ್ಯಾನದ ಬಗ್ಗೆ ಮಾತಾಡೋದಕ್ಕೆ ಎಗೇನ್ ಅಲ್ಲೂ ಅಷ್ಟೇ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಸರಿ ಈಗಲ ಸಚಿವರು ಹೇಳ್ತಾ ಇದ್ದಾರೆ ಇನ್ನು ನಾವು ತೀರ್ಮಾನನೇ ಮಾಡಿಲ್ಲ ಯಾವ ಬಣ್ಣ ಬಳಿಬೇಕು ಅಂತ ತೀರ್ಮಾನ ಮಾಡಿಲ್ಲ ಅಂತ ಅದಕ್ಕೂ ಮುಂಚೆನೆ ಈ ಎಲ್ಲ ವಿವಾದಗಳು ಯಾಕೆ ಅಂತ ಇಷ್ಟೊಂದು ಒಂದು ವಿವಾದ ಯಾಕೆ ಅಂತ ಬಣ್ಣಕ್ಕೆ ಯಾಕೆ ವಿರೋಧ ವಿವೇಕರ ಹೆಸರಿಗೆ ಯಾಕೆ ವಿರೋಧ ಇದು ಒಂದು ಪ್ರಶ್ನೆ ಓಕೆ ನಾವು ಕೂಡ ಹೇಳ್ತಾ ಬಂದ್ವಿ ಬಣ್ಣ ಬಳಿಯೋದಕ್ಕಿಂತಲೂ ಹೆಚ್ಚಾಗಿ ನೀವು ಹೆಸರಿಡೋದಕ್ಕಿಂತಲೂ ಹೆಚ್ಚಾಗಿ ಆ ಶಾಲೆಗಳನ್ನು ಯಾವ ದೃಷ್ಟಿಕೋನದಲ್ಲಿ ನೀವು ನಿರ್ಮಾಣ ಮಾಡ್ತೀರಿ ಶಾಲೆಯಲ್ಲಿ ಬೇಕಾದಂಥ ಕಲಿಕೆ ಬೇಕಾದಂಥ ಪೂರಕ ವಾತಾವರಣವನ್ನು ನೀವು ಹೇಗೆ ನಿರ್ಮಾಣ ಮಾಡ್ತೀರಿ ಅಂತ ನಾವು ಕೇಳಿದ್ದೀವಿ ವಿವಾದಕ್ಕಿಂತಲೂ ಹೆಚ್ಚಾಗಿ ಬಣ್ಣಕ್ಕಿಂತಲೂ ಹೆಚ್ಚಾಗಿ ಹೆಸರಿಗಿಂತಲೂ ಹೆಚ್ಚಾಗಿ ವೈಜ್ಞಾನಿಕವಾಗಿ ಶಿಕ್ಷಣದ ಗುಣಮಟ್ಟವನ್ನು ಸುಧಾರಿಸೋದಕ್ಕೆ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ ತೆಗೆದುಕೊಳ್ತೀರಿ ಅಂತ ನಾವು ಪ್ರಶ್ನೆ ಮಾಡಿದ್ವಿ ಆದರೆ ಇಲ್ಲೊಂದು ಸೂಕ್ಷ್ಮ ಇದೆ ವಾಸುದೇವ್ ಏನು ಅಂದರೆ ಈ ಶಾಲೆಗಳೆಲ್ಲ ಈ ಮೂರು ವರ್ಷದ ಈಚೆ ನಿರ್ಮಾಣ ಆದಂಥ ಶಾಲೆಗಳ ನಿನ್ನೆ ಕಾಂಗ್ರೆಸ್ ನಾಯಕರು ಜೆ ಡಿ ಎಸ್ ನಾಯಕರು ಇವರೆಲ್ಲರೂ ಮಾತಾಡೋದನ್ನು ನಾವು ಕೇಳಿದ್ದೀವಿ ಚಾವಣಿ ಬೀಳೋ ಆಗಿದೆ ಚಾವಣಿಯನ್ನು ನೀವು ನಿರ್ಮಾಣ ಮಾಡಿ ಸೋರಿಕೆ ಆಗ್ತಾ ಇದೆ ಆ ಸೋರಿಕೆಯನ್ನು ತಡೆಗಟ್ಟಿ ಕಟ್ಟಡಗಳು ಇವತ್ತು ಶಿಥಿಲಾವಸ್ಥೆಗೆ ಬಂದಿದೆ ಅದನ್ನು ನಿರ್ಮಾಣ ಮಾಡಿ ಅಂತ ಹೇಳುವಂಥವ್ರಿಗೆ ಅವರಿಗೆ ನೈತಿಕ ಹಕ್ಕು ಇದೆಯಾ ಈ ಶಾಲೆಗಳೆಲ್ಲ ನಿರ್ಮಾಣ ಆಗಿ ಎಷ್ಟು ವರ್ಷ ಆಯಿತು ಈ ಶಾಲೆಗಳು ಶಿಥಿಲಾವಸ್ಥೆಯನ್ನು ತಲುಪಿ ಅಥವಾ ಈ ಶಾಲೆಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಕಲಿಕೆಗೆ ಬೇಕಾದಂಥ ಸೌಕರ್ಯಗಳು ಇಲ್ಲದೆ ಎಷ್ಟು ವರ್ಷಗಳಾದವು ಆಗಲ್ಲ ಯಾವ ಸರ್ಕಾರಗಳು ಆಗ ಯಾಕೆ ಈ ಪ್ರಜ್ಞಾವಂತಿಕೆ ನಿಮಗೆ ಬರಲಿಲ್ಲ ನಮ್ಮ ಶಾಲೆಗಳನ್ನು ನಾವು ಗುಣಾತ್ಮಕವಾಗಿ ಎತ್ತರಿಸಬೇಕು ಅನ್ನುವಂಥ ಯೋಚನೆ ಈ ಹಿಂದಿನ ಸರ್ಕಾರಗಳಿಗೆ ಬಂದಿದ್ದರೆ ಇವತ್ತು ಮರದ ಕೆಳಗೆ ಶಾಲೆಯನ್ನು ನಡೆಸುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಹಂದಿಗೂಡ್ನಂಥ ಅತ್ಯಂತ ಕರ್ಕ ನಿಕೃಷ್ಟವಾದಂತಹ ಸ್ಥಳದಲ್ಲಿ ಅತ್ಯಂತ ಕೆಟ್ಟ ವಾತಾವರಣದಲ್ಲಿ ಶಾಲೆ ನಡೀತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ಶಾಲೆಗಳು ತಲೆ ಮೇಲೆ ಬಿದ್ದು ಮಕ್ಕಳು ಪ್ರಾಣವನ್ನು ಕಳ್ಕೊಂಡಿರೋದನ್ನು ನಾವು ನೋಡಿದ್ದೀವಿ ಶಾಲೆಯಲ್ಲಿ ಪಾಠ ಮಾಡೋರಿಲ್ಲ ಮಕ್ಕಳ ಮಕ್ಕಳಿದ್ದಾರೆ ಪಾಠ ಮಾಡೋ ಮೇಸ್ಟ್ರು ಇಲ್ಲ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ ಪಟ್ಟಿ ಮಾಡ್ತಾ ಹೋದರೆ ಸರ್ಕಾರಿ ಶಾಲೆಗಳ ಸಮಸ್ಯೆಗಳ ಪಟ್ಟಿ ಹನುಮಂತನ ಬಾಲದಷ್ಟು ಉದ್ದಕ್ಕೆ ಬೆಳೆಯುತ್ತೆ ಅದು ಇವತ್ತೇ ಸೃಷ್ಟಿಯಾಗಿದ್ದಾ ಅಂತ ನಾನು ಕೇಳೋದು ಈಗ ಕೊನೆ ಪಕ್ಷ ಎಂಟು ಸಾವಿರದ ಒಂದು ನೂರು ಹೊಸ ಕೊಠಡಿಗಳನ್ನು ನಿರ್ಮಾಣ ಮಾಡಿ ಅದಕ್ಕೆ ಬಣ್ಣವನ್ನು ಅದಕ್ಕೆ ಹೆಸರನ್ನು ಇಡೋದಕ್ಕೆ ಹೊರಟಿದ್ದಾರೆ ಅಂತ ನೀವು ಯಾಕೆ ಇದುವರೆಗೂ ಸರ್ಕಾರಿ ಶಾಲೆಗಳನ್ನು ಆದ್ಯತೆಯನ್ನಾಗಿ ನೀವು ಪರಿಗಣಿಸಲಿಲ್ಲ ಅಂತ ನಾವು ಕೇಳ್ತೀವಿ ನಮಗೆ ಕೇಳೋದಕ್ಕೆ ನಮಗೆ ನೈತಿಕತೆ ಇದೆ ನಮ್ಮ ನಾವು ಕೇಳೋದು ಮತ್ತು ಸರಿ ತಪ್ಪನ್ನು ಸರಿಪಡಿಸೋದೇ ನಮ್ಮ ಜವಾಬ್ದಾರಿ ಟೀಕೆ ಮಾಡೋದಲ್ಲ ಕಾಲೆಳೆಯೋದಲ್ಲ ನಮ್ಮ ಜವಾಬ್ದಾರಿ ಅದು ಯಾವುದು ತಪ್ಪಿದೆ ಯಾವುದು ಸರಿಯಾಗಬೇಕು ಅಂತ ರಚನಾತ್ಮಕವಾಗಿ ಹೇಳೋದು ಆದರೆ ಇವತ್ತು ರಾಜಕಾರಣಿಗಳು ಮಾತಾಡ್ತಾ ಇದ್ರಲ್ಲ ಬಣ್ಣ ಮತ್ತು ವಿವೇಕರ ಹೆಸರಿನ ವಿಚಾರದಲ್ಲಿ ನನಗನ್ಸು ಮಟ್ಟಿಗೆ ಅವರಿಗೆ ಯಾರಿಗೂ ಕೂಡ ಇದನ್ನು ಟೀಕೆ ಮಾಡುವಂಥ ನೈತಿಕ ಹಕ್ಕಿಲ್ಲ ಓಕೆ ಮತ್ತು ಈ ಎರಡು ಕಾರಣಕ್ಕೋಸ್ಕರ ನೀವು ಟೀಕೆ ಮಾಡೋದಕ್ಕೆ ಕಾರಣ ಇಲ್ಲ ಅಂತ ನೀವು ಕೇಳಬೇಕಾದ್ದು ನಾವು ಮಾಡಿಲ್ಲ ನೀವಾದರೂ ಇದ್ದೀರಿ ಮಾಡಿ ಆದರೆ ಎಚ್ಚರಿಕೆಯನ್ನು ಮಾಡಿ ಇಲ್ಲಿ ಪಾಲಿಟಿಕ್ಸ್ ಅನ್ನ ತರಬೇಡಿ ಶಾಲೆಯಲ್ಲಿ ನೀವು ಪಾಲಿಟಿಕ್ಸ್ ಅನ್ನ ತರಬೇಡಿ ಮಕ್ಕಳ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಬೇಡಿ ಅಥವಾ ನಾವು ಬಿತ್ತಬಾರದು ಅಂತ ಅವ್ರನ್ನೂ ಸೇರ್ ಸೇರಿಸ್ಕೊಂಡು ಮಾತಾಡ್ಲಿ ಇನ್ನೊಬ್ರಿಗೆ ಉಪದೇಶ ಮಾಡೋ ಬದಲು ಎಲ್ಲ ರಾಜಕೀಯ ಪಕ್ಷಗಳು ಮಾಡೋದು ಅದಕ್ಕೋಸ್ಕರ ನಾವು ಇಂಥ ಕೆಲಸ ಮಾಡಬಾರ್ದಪ್ಪ ಅಂತ ಹೇಳ್ಕೊಂಡ್ರೆ ಬಹುಶಃ ಅದ ಪ್ರಜ್ಞೆ ಕಾಡುತ್ತೆ ಅಂತ ಅವರು ನಾವು ಪರಿಗಣಿಸಬಹುದು ವಿಸ್ತಾರ ನ್ಯೂಸ್ ನಿಖರ ಜನಪರ